ವಿಷಯ ಜೀವಶಾಸ್ತ್ರ ಆಹಾರದಲ್ಲಿ ಪ್ರೋಟೀನ್ ಪರೀಕ್ಷೆ ಈ ಪ್ರಯೋಗಕ್ಕೆ ಅವಶ್ಯಕ ವಸ್ತುಗಳು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತಾಮ್ರದ ಸಲ್ಫೇಟ್ ದ್ರಾವಣ ಡ್ರಾಪರ್ ಬೇಯಿಸಿದ ಅಥವಾ ಹಸಿಯ ಬೇಳೆ ಪ್ರನಾಳ ಬೇಳೆಯೊಂದಿಗೆ ಬೆರೆಸಲು ನೀರು ಪ್ರಯೋಗ ಪರೀಕ್ಷಾ ಪ್ರಣಾಳದಲ್ಲಿ ನೀರಿನೊಂದಿಗೆ ಬೆರೆಸಿದ ಬೇಯಿಸಿದ ಬೇಳೆ ತೆಗೆದುಕೊಳ್ಳಿ ತಾಮ್ರದ ಸಲ್ಫೇಟ್ನ ಮೂರು ನಾಲ್ಕು ಹನಿ ಜಲೀಯ ದ್ರಾವಣವನ್ನು ಸೇರಿಸಿ ತಾಮ್ರದ ಸಲ್ಫೇಟ್ನ ಕಾರಣದಿಂದಾಗಿ ಪರೀಕ್ಷಾ ಪ್ರಣಾಳದ ಅಂಶಗಳು ಈಗ ನೀಲಿ ಬಣ್ಣಕ್ಕೆ ತಿರುಗಿರುವುದನ್ನು ನೀವು ಗಮನಿಸಬಹುದು ಈಗ ಸೋಡಿಯಂ ಹೈಡ್ರಾಕ್ಸೈಡ್ನ ಹತ್ತು ಹನಿ ಜಲೀಯ ದ್ರಾವಣವನ್ನು ಸೇರಿಸಿ ಪರೀಕ್ಷಾ ಪ್ರಣಾಳದ ಅಂಶಗಳು ನೇರಳೆ ಬಣ್ಣಕ್ಕೆ ತಿರುಗಿರುವುದನ್ನು ನೀವು ಗಮನಿಸಬಹುದು ಇದು ಬೇಳೆಯಲ್ಲಿ ಪ್ರೋಟೀನ್ ಇದೆ ಎಂದು ಸೂಚಿಸುತ್ತದೆ ಈಗ ನೀವು ಇದನ್ನು ಪ್ರಯತ್ನಿಸಿ ನಿಮ್ಮ ಮನೆಗಳಿಂದ ಸ್ವಲ್ಪ ಪ್ರಮಾಣದ ವಿವಿಧ ಹಸಿ ತರಕಾರಿಗಳು ಹಣ್ಣುಗಳು ಮತ್ತು ಬೇಯಿಸಿದ ಆಹಾರ ಪದಾರ್ಥಗಳನ್ನು ಶಾಲೆಗೆ ತನ್ನಿ ಮತ್ತು ಯಾವ ಪದಾರ್ಥದಲ್ಲಿ ಪ್ರೋಟೀನ್ ಇದೆ ಎಂಬುದನ್ನು ಪರೀಕ್ಷಿಸಲು ಈ ಪ್ರಯೋಗವನ್ನು ಪುನರಾವರ್ತಿಸಿ ನೀವು ಪರೀಕ್ಷಿಸಲು ಬಯಸುವ ಆಹಾರವು ಒಣಗಿದ್ದರೆ ಪುಡಿಯಾಗಿದ್ದರೆ ಅದಕ್ಕೆ ಒಂದು ಹನಿ ನೀರನ್ನು ಸೇರಿಸಿ ಮತ್ತು ಚಮಚದ ಹಿಂಭಾಗದಿಂದ ಕಲಸಿ ನೀವು ಈ ಪ್ರಯೋಗ ಮಾಡಲು ಅವಕಾಶವಿದ್ದಲ್ಲಿ ಬಯೂರೆಟ್ ದ್ರಾವಣವನ್ನು ಬಳಸಿಕೊಂಡು ಪ್ರಯೋಗವನ್ನು ಪುನರಾವರ್ತಿಸಿ